नमस्कार वीक्षकरे, मत्तोम्मे नम्म कन्नड मस्त न्यूज यूट्यूब चैनल गे स्वागत। वीक्षकरे, इवत्तिन ई वीडियोदल्ली इंदिन टॉप सुद्दिगळु अंदरे राज्यदल्ली एल्ला शाला कॉलेजुगळु यावाग प्रारंभवागुत्तवे। इंदु चिन्न प्रियरिगे गुड न्यूज बंदिद्दु, चिन्नद बेलेयल्ली इवत्तु इळिके कंडिदे। हागागि इवत्तिन चिन्नद दर एष्टु ಮತ್ತು ಅದರಲ್ಲಿ ಎಷ್ಟು ಇಳಿಕೆ ಕಂಡಿದೆ ಎಂಬ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ। ಜೊತೆಗೆ ರಾಜ್ಯದಲ್ಲಿ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಪೆಟ್ರೋಲ್ ದರವು 100 ರೂಪಾಯಿ ಗಡಿ ದಾಟಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲಾ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದು ಎಲ್ಲೆಡೆ ಪ್ರತಿಭಟನೆಗಳು ನಡೆಯುತ್ತಿವೆ। ಇದರ ಬೆನ್ನಲ್ಲೆ ಕೇಂದ್ರ ಸಾರಿಗೆ ಸಚಿವ ಇಲಾಖೆಯ ನಿತಿನ್ ಗಡ್ಕರಿ ಅವರು ಗುಡ್ ನ್ಯೂಸ್ ನೀಡಿದ್ದು, ಇನ್ ಮುಂದೆ ಇಂಧನಗಳು 60 ರಿಂದ 62 ರೂಪಾಯಿವರೆಗೆ ಸಿಗುತ್ತದೆ। ಇದರ ಬಗ್ಗೆ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇವೆ। ಹಾಗಾಗಿ ವೀಕ್ಷಕರೇ, ವಿಡಿಯೋ ತುಂಬಾ ಉಪಯುಕ್ತವಾಗಿದ್ದು ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೂ ದಿನಾಲೂ ಇದೇ ರೀತಿ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಗಳಿಗಾಗಿ ಕನ್ನಡ ಮಸ್ತ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ। ಸೊ ವೀಕ್ಷಕರೇ, ಮೊದಲನೆಯ ಸುದ್ದಿ ನೋಡುವುದಾದರೆ, ಈಗಾಗಲೇ ರಾಜ್ಯದಲ್ಲಿ ಅನ್ಲಾಕ್ ಪ್ರಕ್ರಿಯೆ ಆರಂಭವಾಗಿದ್ದು ಬಹುತೇಕ ಎಲ್ಲಾ ಸೇವೆಗಳು ಓಪನ್ ಆಗಿವೆ। ಇದರ ಬೆನ್ನಲ್ಲೇ ಎಲ್ಲಾ ಶಾಲಾ ಕಾಲೇಜುಗಳು ಓಪನ್ ಮಾಡುವ ಕುರಿತು ಶಿಕ್ಷಣ ಸಚಿವರಿಂದ ಬಂದಿರುವ ಮಾಹಿತಿ ಏನೆಂದರೆ, ಸೊ ಶಿಕ್ಷಣ ತಜ್ಞರಿಂದ ಮಾಹಿತಿಯನ್ನ ಪಡೆದುಕೊಂಡಿರುವ ಸಚಿವರು, ಸೊ ಮುಂಬರುತ್ತಿರುವ ಜುಲೈ 1 ರಿಂದ ಆನ್ಲೈನ್ ಕ್ಲಾಸ್ ಮತ್ತು ದೂರದರ್ಶನದ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಲಾಗುತ್ತದೆ। ನಂತರ ಜುಲೈ 15 ರಿಂದ ಎಲ್ಲಾ ಶಾಲಾ ಕಾಲೇಜುಗಳು ಆರಂಭ ಮಾಡುತ್ತವೆ ಎಂದು ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ। ಸೊ ವೀಕ್ಷಕರೇ, ಎರಡನೆಯ ಬಿಗ್ ನ್ಯೂಸ್ ನೋಡುವುದಾದರೆ, ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಅರ್ಧದಷ್ಟು ಜಿಲ್ಲೆಗಳು ಅನ್ಲಾಕ್ ಮಾಡಲಾಗಿದ್ದು ಬಹುತೇಕ ಬಸ್ ಸಂಚಾರ ಸೇರಿದಂತೆ ಬಹುತೇಕ ಎಲ್ಲಾ ಸೇವೆಗಳು ತೆರೆಯಲ್ಪಟ್ಟಿವೆ। ಸೊ ಅನ್ಲಾಕ್ ಆದ ಜಿಲ್ಲೆಗಳು ಯಾವುವು ಅಂದರೆ, ಉತ್ತರ ಕನ್ನಡ, ಬೆಳಗಾವಿ, ಮಂಡ್ಯ, ಕೊಪ್ಪಳ, ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ, ಬೆಂಗಳೂರು ನಗರ ಸೇರಿದಂತೆ ಗದಗ, ರಾಯಚೂರು, ಬಾಗಲಕೋಟೆ, ಗುಲ್ಬರ್ಗಾ, ಹಾವೇರಿ, ರಾಮನಗರ, ಯಾದಗಿರಿ ಹಾಗೂ ಬೀದರ್ ಜಿಲ್ಲೆಗಳಲ್ಲಿ ಅನ್ಲಾಕ್ ಮಾಡಲಾಗಿದ್ದು ಬಹುತೇಕ ಈ ಜಿಲ್ಲೆಗಳಲ್ಲಿ ಎಲ್ಲಾ ಸೇವೆಗಳು ಆರಂಭಿಸಲಾಗಿದೆ। ಇನ್ನು ಶೇಕಡ 5ಕ್ಕಿಂತ ಹೆಚ್ಚಿಗೆ ಪಾಸಿಟಿವಿಟಿ ದರ ಹೊಂದಿರುವ ಜಿಲ್ಲೆಗಳಲ್ಲಿ ಈಗಾಗಲೇ ಲಾಕ್ಡೌನ್ ಇದ್ದು, ಆ ಜಿಲ್ಲೆಗಳು ಯಾವುವು ಅಂದರೆ, 13 ಜಿಲ್ಲೆಗಳಾದ ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಧಾರವಾಡ, ಕೊಡಗು, ಬಳ್ಳಾರಿ, ಚಿತ್ರದುರ್ಗ, ವಿಜಯಪುರ ಜಿಲ್ಲೆಗಳಲ್ಲಿ ಈಗಾಗಲೇ ಈ ಹಿಂದಿನ ಲಾಕ್ಡೌನ್ ಮಾರ್ಗಸೂಚಿ ಮುಂದುವರೆಯುತ್ತಿದೆ। ಇನ್ನು ವೀಕ್ಷಕರೇ, ನಿಮ್ಮ ಜಿಲ್ಲೆ ಯಾವುದು? ನಿಮ್ಮ ಜಿಲ್ಲೆಯಲ್ಲಿ ಲಾಕ್ಡೌನ್ ಚಾಲ್ತಿಯಲ್ಲಿದೆನಾ, ಎಸ್ ಆರ್ ನೋ ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ। ಇನ್ನು ವೀಕ್ಷಕರೇ, ಇವತ್ತಿನ 4ನೇ ಸುದ್ದಿ ನೋಡುವುದಾದರೆ, ಇಂದು ಚಿನ್ನ ಪ್ರಿಯರಿಗೆ ಸಿಹಿ ಸುದ್ದಿ ಬಂದಿದ್ದು, ಚಿನ್ನದ ಬೆಲೆಯಲ್ಲಿ ಇವತ್ತು ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ। ನಿನ್ನೆ 22 ಕ್ಯಾರೆಟ್ ಚಿನ್ನದ ಪ್ರತಿ 10 ಗ್ರಾಂಗೆ 43,990 ರೂಪಾಯಿ ಇತ್ತು, ಆದರೆ ವೀಕ್ಷಕರೇ ಇದರಲ್ಲಿ ಇವತ್ತು 90 ರೂಪಾಯಿ ಇಳಿಕೆ ಕಂಡಿದೆ। ಇಂದಿನ 22 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನೋಡಿದಾಗ ಪ್ರತಿ 10 ಗ್ರಾಂಗೆ 43,900 ರೂಪಾಯಿ ಆಗಿದೆ। ಇನ್ನು ವೀಕ್ಷಕರೇ, ಇದರ ಜೊತೆಗೆ ಇವತ್ತು 24 ಕ್ಯಾರೆಟ್ ಚಿನ್ನದಲ್ಲೂ ಕೂಡ ಇಳಿಕೆ ಆಗಿತ್ತು, ಇಲ್ಲಿ ನೀವು ನೋಡಿಕೊಳ್ಳಬಹುದು। ಇನ್ನು ವೀಕ್ಷಕರೇ, ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಎಷ್ಟಿರಬೇಕು, ಎಷ್ಟಿದ್ದರೆ ಜನಸಾಮಾನ್ಯರಿಗೆ ಚಿನ್ನ ಖರೀದಿಸಲು ಅನುಕೂಲ, ತಪ್ಪದೆ ನಿಮ್ಮ ಅನಿಸಿಕೆಗಳು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ। ಹಾಗೂ ವೀಕ್ಷಕರೇ, ಇವತ್ತಿನ ಕೊನೆಯ ಸುದ್ದಿ ನೋಡುವುದಾದರೆ, ಸೊ ವೀಕ್ಷಕರೇ, ನಿಮಗೆ ತಿಳಿದಿರುವ ಹಾಗೆ ನಮ್ಮ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಬಹುತೇಕ ಪೆಟ್ರೋಲ್ ದರವು 100 ರೂಪಾಯಿ ಗಡಿ ದಾಟಿದ್ದು, ಡೀಸೆಲ್ ದರವು ಇನ್ನೇನು ಕೆಲವೇ ದಿನಗಳಲ್ಲಿ 100 ರೂಪಾಯಿ ಗಡಿ ದಾಟುತ್ತೆ। ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಎಲ್ಲಾ ಜನಸಾಮಾನ್ಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದು, ಹಾಗಾಗಿ ಇದೀಗ ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಇದೀಗ ಹೊಸ ಇಂಧನವನ್ನು ಹುಡುಕಿ ನಮ್ಮ ದೇಶದಲ್ಲಿ ಚಾಲ್ತಿ ಮಾಡುವ ಕುರಿತು ಕೇಂದ್ರ ಸರ್ಕಾರವು ಮುಂದಾಗುತ್ತಿದ್ದು, ಇದರ ಬಗ್ಗೆ ಕೇಂದ್ರ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರು ಮಾಹಿತಿಯನ್ನ ನೀಡಿದ್ದು, ಪೆಟ್ರೋಲ್ ಜಾಗಕ್ಕೆ ಇದೀಗ ಇಥೆನಾಲ್ ಬರಲಿದೆ। ಹೌದು, ಮುಂದಿನ ಕೆಲವೇ ದಿನಗಳಲ್ಲಿ ಸರ್ಕಾರವು ಫ್ಲೆಕ್ಸ್ ಫ್ಯೂಯಲ್ ಇಂಜಿನ್ ಇಂತಹ ಇಂಧನ ಜಾರಿಗೆ ತರಲು ಇದೀಗ ಅನಿವಾರ್ಯವಾಗಿದ್ದು, ಫ್ಲೆಕ್ಸ್ ಫ್ಯೂಯಲ್ ಅರ್ಥವೇನೆಂದರೆ,
ಇದರ ಬಗ್ಗೆ ಮಾಹಿತಿ ನೀಡಿದ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಈ ಇಥೆನಾಲ್ ಇಂಧನವು 60 ರಿಂದ 62 ರೂಪಾಯಿಯವರೆಗೆ ಸಿಗುತ್ತೆ ಹಾಗಾಗಿ ಇದರಿಂದ 30 ರಿಂದ 35 ರೂಪಾಯಿಯವರೆಗೆ ಉಳಿತಾಯವಾಗಲಿದೆ ಸೋ ಮುಂಬರುತ್ತಿರುವ ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಇಂಜಿನ್ಗಳ ಬದಲಾಗಿ ಇಥೆನಾಲ್ ಇಂಜಿನ್ಗಳು ಎಲ್ಲಾ ವಾಹನಗಳಿಗೆ ಅಳವಡಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಹಾಗಾಗಿ ವೀಕ್ಷಕರೇ ಈ ಮಾಹಿತಿಗಳು ತುಂಬಾ ಉಪಯುಕ್ತವಾಗಿದ್ದು ಎಲ್ಲರಿಗೆ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಶುಭ ದಿನ